ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ. ಅದು ಹೆಸರು ಮಾತ್ರ ಕಾಂಪ್ಲಿಕೇಟೆಡ್ ಆಗಿದೆ, ಮಾಡೋದು ತುಂಬಾ ಸುಲಭ. ಸೊ ಮೊದಲನೇದಾಗಿ ನಾನೊಂದು 3/4 ಕಪ್ ಬಾದಾಮಿಯನ್ನು ಸಣ್ಣದಾಗಿ ಹೆಚ್ಚಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ ಅವನ್ನಲ್ಲಿ. ನೀವು ಬೇಕಾದರೆ ಹುರ್ಕೊಳ್ಬೋದು. ನಂತರ ಡಾರ್ಕ್ ಚಾಕ್ಲೇಟ್ 150 ಗ್ರಾಮ್ನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಸೊ ನಂತರ ನಾವು ಯಾವುದರಲ್ಲಿ ಇದನ್ನು ಸೆಟ್ ಮಾಡ್ತೀವಲ್ಲ, ಸೊ ಆ ಟ್ರೈನ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಲೈನ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನಂತರ ಒಂದು ಸಾಸ್ ಪ್ಯಾನ್ಗೆ ಸಕ್ಕರೆ, ಬೆಣ್ಣೆ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ನಂತರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡ್ಬಿಡೋಣ. ಸೊ ನಾವು ಯಾವುದರಲ್ಲಿ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ ಅದರ ತಳ, ಐ ಮೀನ್ ಆ ಸಾಸ್ ಪ್ಯಾನ್ನ ತಳ ತುಂಬಾ ದಪ್ಪ ಇರಬೇಕು, ಇಲ್ಲಾಂದರೆ ಬೇಗ ಬುಡ ಹಿಡಿದು ಬಿಡುತ್ತೆ. ಅಥವಾ ನಾವು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀವಲ್ವಾ, ಸೊ ಅದು ಕ್ಯಾರಮಲೈಸ್ ಮಾಡ್ಕೊಳ್ತಾ ಇದ್ದೀವಿ, ಅದು ಬೇಗ ಸುಟ್ಟು ಹೋಗಿಬಿಡುತ್ತೆ. ಸೊ ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಫಸ್ಟು ಸಕ್ಕರೆ ಕರಗುವವರೆಗೆ ದೊಡ್ಡೂರಿನಲ್ಲಿ ಇಟ್ಕೊಳ್ಳೋಣ. ನಂತರ ಹೀಗೆ ಬಬಲ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರ ಮೇಲೆ ಫುಲ್ ಸಣ್ಣ ಮಾಡ್ಕೊಂಬಿಡೋಣ. ಜೊತೆಗೆ ಒಂದು ಐಸ್, ಒಂದು ಸಣ್ಣ ಬೌಲ್ನಲ್ಲಿ ಐಸ್ ವಾಟರ್ನ ರೆಡಿ ಇಟ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ಚೆಕ್ ಮಾಡಲಿಕ್ಕೆ ಸಿರಪ್ದು. ಸೊ ನೋಡಿ, ಇವಾಗ ಸ್ವಲ್ಪ ದಪ್ಪ ಆಗ್ತಾ ಇದೆ, ಒಂದು 5-6 ನಿಮಿಷ ಆಗಿದೆ ಇವಾಗ. ಸೊ ನಾನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಆ್ಯಕ್ಚುಲಿ ಕ್ಯಾರಮಲೈಸ್ ಆಗಬೇಕು, ಅಂದರೆ ಬ್ರೌನ್ ಕಲರ್ ಬರಬೇಕು ಸಿರಪ್ಪು. ಸೊ ಇವಾಗ ನೋಡಿ, ಇನ್ನೂ ಅದು ಸ್ವಲ್ಪ ರಬ್ಬರ್ ಥರ ಇದೆ, ಚೂಯಿ ಟೆಕ್ಸ್ಚರ್ ಬಂದಿದೆ. ಇವಾಗ ಒಂದು 7-8 ನಿಮಿಷ ಆಗಿದೆ. ನೋಡಿ, ಕಲರ್ ಸ್ವಲ್ಪ ಕ್ಯಾರಮಲೈಸ್ ಆಗಿರೋದು ಗೊತ್ತಾಗಿದೆ ಅಲ್ವಾ. ಸೊ ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಕ್ರ್ಯಾಕ್ಲಿಂಗ್ ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ನಾವು ಅದನ್ನು ಚೆಕ್ ಮಾಡಿದಾಗ ಅದು ಹಾಗೆ ಪಟ್ ಅಂತ ಕಟ್ಟಾಗ್ಬಿಡ್ಬೇಕು, ಅಥವಾ ಯಾವುದಾದ್ರೂ ಸ್ಟೀಲ್ ಪ್ಲೇಟಿಗೆ ಹಾಕಿದಾಗ ಅದು ಸೌಂಡ್ ಬರಬೇಕು, ಆವಾಗ ಅದು ಕರೆಕ್ಟ್ ಸ್ಟೇಜಲ್ಲಿದೆ ಅಂತ. ನೋಡಿ, ಇವಾಗ ಇದು ತಕ್ಷಣ ಕಟ್ಟಾಗ್ತಾ ಇದೆ, ಪಟ್ ಅಂತ ಕಟ್ಟಾಗ್ತಾ ಇದೆ. ಸೊ ಇಷ್ಟಾದರೆ ಸಾಕು. ಇವಾಗ ತಕ್ಷಣ ಸ್ಟೌ ಆಫ್ ಮಾಡಿಕೊಂಡು ಬೇಕಿಂಗ್ ಸೋಡಾ ಮತ್ತು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ, ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಲೈನ್ ಮಾಡ್ಕೊಂಡಿದ್ವಲ್ಲ ಟ್ರೇ, ಅದಕ್ಕೆ ತಕ್ಷಣ ಹಾಕ್ಬಿಡ್ಬೇಕು. ಸೊ ಫಸ್ಟು ಸ್ಟೌ ಆಫ್ ಮಾಡ್ಕೊಳ್ಬೇಕು ನೀವು, ನಂತರ ಬೇಕಿಂಗ್ ಸೋಡಾ ಮತ್ತು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಹಾಕೋದು. ಸೊ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಇದನ್ನು ಹರಡೋದು ಬೇಡ, ಅದು ನೀಟಾಗಿ ತಾನಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಒಂದು 5 ನಿಮಿಷಗಳ ಕಾಲ ಅದನ್ನು ಸೆಟ್ ಆಗ್ಲಿಕ್ಕೆ ಬಿಡೋಣ. ಒಂದು 5 ನಿಮಿಷ ಆದ್ರ ಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಚಾಕ್ಲೇಟು, ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನಾವಿಲ್ಲಿ ಫಸ್ಟು ಅಲ್ಲಿ ಏನು ಮಾಡ್ತೀವಿ, ಚಾಕ್ಲೇಟ್ ಕರಗಿಸೋದಿಲ್ಲ, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಆ ಮಿಕ್ಸ್ಚರ್ ಹೀಟಿಗೇನೆ ಚಾಕ್ಲೇಟ್ ಮೆಲ್ಟ್ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಮಾಡ್ತಾ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಒಂದು 5 ನಿಮಿಷ ಅದನ್ನ ಮೇಲೆ ಮುಚ್ಚಿಟ್ಬಿಡ್ಬೇಕು ಏನಾದರೂ ಟ್ರೇ ಅಥವಾ ಏನಾದರೂ, ಇಲ್ಲ ಅವಾಗ ಏನಾಗುತ್ತೆ, ಹೀಟ್ ರಿಟೈನ್ ಆಗಿ ಆ ಹೀಟ್ಗೇ ಚಾಕ್ಲೇಟ್ ಮೆಲ್ಟ್ ಆಗುತ್ತೆ. ನೋಡಿ, ಒಂದು 5 ನಿಮಿಷ ಆದ್ರ ಮೇಲೆ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ನಾನು ಹಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಪ್ರೆಡ್ ಮಾಡಿಕೊಂಡ್ರ ಮೇಲೆ ನಾವು ಟೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿ ಚಂಕ್ಸನ್ನು, ಅದನ್ನು ಹಾಕಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 15 ನಿಮಿಷ ಫ್ರಿಜ್ ಒಳಗೆ ಇಟ್ಬಿಡೋಣ ಸೆಟ್ ಆಗಲಿಕ್ಕೆ. ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿಟ್ಟರೆ ಒಂದು 3/4-1 ಗಂಟೆ ಬೇಕಾಗುತ್ತೆ ಸೆಟ್ ಆಗಲಿಕ್ಕೆ, ಫ್ರಿಜ್ಜಲ್ಲಾದರೆ ಬೇಗ ಸೆಟ್ ಆಗುತ್ತೆ. ಸೊ ಇವಾಗ ನಿಧಾನಕ್ಕೆ ಪಾರ್ಚ್ಮೆಂಟ್ ಬಟರ್ ಪೇಪರ್ನ ನಿಧಾನಕ್ಕೆ ತೆಗೆದುಬಿಟ್ಟು ಇನ್ವರ್ಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಸೈಡ್ ಕೂಡ ನಾವು ಇದೇ ಥರ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿ ಹಾಗೆ ನಟ್ಸ್ ಲೇಯರ್ನ, ಆಲ್ಮಂಡ್ ಲೇಯರ್ನ ಹಾಕಬೇಕು. ಸೊ ಇವಾಗ ನೋಡಿ, ಮತ್ತೆ ಚಾಕ್ಲೇಟ್ನ ನಾನು ಮೈಕ್ರೋವೇವ್ನಲ್ಲಿ ಇಟ್ಬಿಟ್ಟು ಮೆಲ್ಟ್ ಮಾಡ್ಕೊಂಡಿದ್ದೀನಿ. 30 ಸೆಕೆಂಡ್ಸ್ ಅಷ್ಟೇ ಸಾಕಾಗುತ್ತೆ. ಮಾಡಿಬಿಟ್ಟು ನಿಧಾನಕ್ಕೆ ಹೀಗೆ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಕರೆಕ್ಟಾಗಿದೆ. ಇನ್ನೂ ಅದು ಡೈಲ್ಯೂಟ್ ಆಗಿ ಮೆಲ್ಟ್ ಆಗಬೇಕು ಅಂದರೆ ಇನ್ನೊಂದು 10 ಸೆಕೆಂಡ್ಸ್ ಇಟ್ಕೋಬೇಕು. ಇವಾಗ ಇದು ಸಾಕು ನನಗೆ. ಸೊ ಇವಾಗ ಇದೇ ಅದೇ ಥರನೇ ಮತ್ತೆ ನಿಧಾನಕ್ಕೆ ಹೀಗೆ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಬೇಕು. ಅದು ತುಂಬ ಡೆಲಿಕೇಟ್ ಇರುತ್ತೆ, ಬೇಗ ಬ್ರೇಕ್ ಆಗುತ್ತೆ, ಅದರಿಂದ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು. ಇವಾಗ ಅದ್ರ ಮೇಲೆ ಇರುವಂತಹ ಬಾದಾಮಿನ ಸ್ಪ್ರೆಡ್ ಮಾಡಿ ಸ್ಪ್ರಿಂಕಲ್ ಮಾಡಿ ನಿಧಾನಕ್ಕೆ ಹೀಗೆ ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಿ ಮತ್ತೆ ಒಂದು 15 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಬಿಡೋಣ. ಇವಾಗ ನೋಡಿ, 15 ನಿಮಿಷ ಆಗಿದೆ ಮತ್ತು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ನೀವು ಬೇಕಿದ್ರೆ ಶಾರ್ಪ್ ಆಗಿರುವಂತಹ ಚಾಕು ಸಹಾಯದಿಂದ ಸ್ಕ್ವೇರ್ ಆಗಿ ಅಥವಾ ರೆಕ್ಟಾಂಗಲ್ ಆಗಿ ಪೀಸಸ್ ಮಾಡ್ಕೊಳ್ಬೋದು. ಇದು ಆ್ಯಕ್ಚುಲಿ ಹಾಗೇ ಪೀಸ್ ಮಾಡಲಿಕ್ಕೂ ಚೆನ್ನಾಗಿರತ್ತೆ,
ಅಂತರ ಅನೀವನ್ ಆಗಿ ಬರುತ್ತೆ ಶೇಪ್ಸ್ ಮತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಸೋ ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಮಧ್ಯದ ಕ್ಯಾರಮೆಲ್ ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಾಂಬಿನೇಷನ್ ನೋಡಿ ಮಧ್ಯ ಕ್ಯಾರಮೆಲ್ ಆಚೆ ಈಚೆ ಚಾಕ್ಲೇಟ್ ಮತ್ತೆ ನಟ್ಸ್ ಲೇಯರ್ ಸೋ ಟೋಟಲಿ 5 ಲೇಯರ್ಸ್ ಇರುತ್ತೆ ಇದರಲ್ಲಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹೊರಗಡೆ ತಿಂಡಿ ತಿನ್ನೋದನ್ನ ಬಿಟ್ಬಿಡ್ತಾರೆ ನೋಡಿ ಮಕ್ಕಳು ಸೋ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್